ನರೇಂದ್ರ ಮೋದಿಯವರು ಕೂಡ ವಚನ ಭ್ರಷ್ಟರು. ಇಲ್ಲಿ ಬಿಜೆಪಿ ಕರ್ನಾಟಕದಲ್ಲಿ ವಚನ ಭ್ರಷ್ಟ ಸರ್ಕಾರ. ಜನರಿಗೆ ದ್ರೋಹವನ್ನು ಮಾಡಿರ್ತಕ್ಕಂಥ ಸರ್ಕಾರ. ನರೇಂದ್ರ ಮೋದಿಯವರು ಹೇಳುದು ಅಚ್ಚೇ ದಿನ ಹಿಂಗೆ ಬಂತೇನಪ್ಪ, ಅಚ್ಚೇ ದಿನ ಬಂತ, ಅಚ್ಚೇ ದಿನ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಗೊಬ್ಬರ, ಅಡಿಗೆ ಎಣ್ಣೆ, ಸಿಮೆಂಟ್, ಕಬ್ಬಿಣ, ಇವತ್ತು ಇದೆಯಾ ಬೆಲೆ ಎಷ್ಟು ಬೆಲೆ ಆಗಿದೆ? ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂತಂದ್ರೆ, ಮನಮೋಹನ್ ಸಿಂಗ್ ರವರ ಕಾಲದಲ್ಲಿ ಒಂದು ಸಿಲಿಂಡರ್ ಗ್ಯಾಸ್ ಬೆಲೆ 414 ರೂಪಾಯಿ, ಇವತ್ತೆಷ್ಟಿದೆ? 1150 ರೂಪಾಯಿ. ಇದನ್ನ ಅಚ್ಚೇದಿನ್ ನರೇಂದ್ರ ಮೋದಿಜಿ ಅಚ್ಚೇ ದಿನ ಏನು ಕರೀಬೇಕ? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಯುವಕರಿಗೆ ಉದ್ಯೋಗ ಕೊಡ್ತೀವಿ ಅಂತ, ಉದ್ಯೋಗ ಸೃಷ್ಟಿಯಾಗಿದ್ದೇನೆ, ಜನರ ಕೈನಲ್ಲಿ ಹಣ ಇದ್ದೇನೆ, ದೇಶದ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಜನರ ಕೈನಲ್ಲಿ ಹಣ ಇದ್ದಾಗ ಕೊಳ್ಳುವ ಶಕ್ತಿ ಜಾಸ್ತಿ ಆಗ್ತದೆ, ಕೊಳ್ಳುವ ಶಕ್ತಿ ಜಾಸ್ತಿ ಆದಾಗ ಜಿಡಿಪಿ ಜಾಸ್ತಿ ಆಗ್ತದೆ. ಇದರ ಕನಿಷ್ಠ ಜ್ಞಾನ ಕೂಡ ನರೇಂದ್ರ ಮೋದಿಯವರಿಗೆ, ಕರ್ನಾಟಕದಲ್ಲಿರ್ತಕ್ಕಂಥ ಬಿಜೆಪಿಯವರಿಗೆ ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಬೇಕಾಗ್ತದೆ. ವಿಸ್ತಾರ ನ್ಯೂಸ್, ನಿಖರ, ಜನಪರ.